ಏಕಾಏಕಿ ಪ್ರವಾಹ ನುಗ್ಗಿಬಿಡ್ತು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ರಾತ್ರೋ ರಾತ್ರಿ ಕೈಗೆ ಸಿಕ್ಕ ವಸ್ತುಗಳನ್ನು ತೆಗೆದುಕೊಂಡು ಓಡಿ ನಾವು ಕಾಳಜಿ ಕೇಂದ್ರಕ್ಕೆ ಬಂದಿದ್ದೀವಿ ಇಲ್ಲಿ ಸ್ನಾನ ಮಾಡೋದಕ್ಕೆ ಕೂಡ ವ್ಯವಸ್ಥೆ ಇಲ್ಲ ಈ ಟೈಮ್ನಲ್ಲಿ ನಾನು ಹೇಗಿರಬೇಕು ಅಂತ ಪ್ರವಾಹ ಸಂತ್ರಸ್ತೆ ಗರ್ಭಿಣಿ ಪಬ್ಲಿಕ್ ಟಿವಿ ಎದುರು ನೋವನ್ನು ಹೊರಹಾಕಿದ್ದಾರೆ ಶಹಾಪುರ ತಾಲೂಕಿನ ಹುರಸಗುಂಡಗಿ ಗ್ರಾಮದಲ್ಲಿ ಕಾಳಜಿ ಕೇಂದ್ರದಲ್ಲಿ ಸ್ನಾನ ಮಾಡೋ ನೀರಿಗೂ ವ್ಯವಸ್ಥೆನೇ ಇಲ್ಲ ಕಾಳಜಿ ಕೇಂದ್ರಗಳಲ್ಲಿ ಎಲ್ಲಿರುತ್ತೆ ಅದಕ್ಕೆಲ್ಲ ವ್ಯವಸ್ಥೆ ಒಂದು ಕಡೆ ಊರುಗೂರೆ ನೀರಲ್ಲಿ ಮುಳುಗಡೆಯಾಗಿದೆ ಮತ್ತೊಂದು ಕಡೆ ಕಾಳಜಿ ಕೇಂದ್ರದಲ್ಲಿ ನೀರಿಲ್ಲ ಹೀಗಾಗಿ ಮಹಿಳೆಯರು ಮತ್ತು ವೃದ್ಧೆಯರು 2-3 ಕಿಲೋಮೀಟರ್ ನಡೆದು ಪ್ರಾಣಾಪಾಯದ ನಡುವೆನೂ ಕೂಡ ನದಿ ತೀರಕ್ಕೆ ಹೋಗಿ ಸ್ನಾನ ಮಾಡ್ತಾ ಇದ್ದಾರೆ ಸೋ ಇವರೆಲ್ಲ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿ ತಮ್ಮ ನೋವು ಏನು ಅಂತಕ್ಕಂತದನ್ನ ಹಂಚಿಕೊಂಡಿದ್ದಾರೆ ನೋಡೋಣ ಬನ್ನಿ ಸಗುಂಡಿಗೆ ಗ್ರಾಮ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ರಾತ್ರೋ ರಾತ್ರಿ ಅಲ್ಲಿನ ಜನ ತಮಗೆ ಕೈಗೆ ಸಿಕ್ಕ ವಸ್ತುಗಳನ್ನು ಹೊತ್ತುಕೊಂಡು ಕಾಳಜಿ ಕೇಂದ್ರಗಳಿಗೆ ಬಂದಿದ್ದಾರೆ ಆದರೆ ಈ ಕಾಳಜಿ ಕೇಂದ್ರಗಳು ಎಷ್ಟು ಸುರಕ್ಷಿತವಾಗಿದೆ ಇಲ್ಲಿ ಯಾವೆಲ್ಲ ಸೌಲಭ್ಯಗಳಿವೆ ಇಲ್ಲಿ ಹೆಣ್ಣು ಮಕ್ಕಳಿಗೆ ಸ್ನಾನದ ಗೃಹ ಇದೆಯಾ ಎಂಬ ರಿಯಾಲಿಟಿ ಚೆಕ್ಕನ್ನು ನಮಗೆ ತೋರಿಸ್ತೇನೆ ಇಲ್ಲಿ ನೋಡ್ಬೋದು ನಾನು ಹುರಸಗುಂಡಿಗೆ ಗ್ರಾಮದ ಏನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತೇನೆ ಇದು ಎತ್ತರದ ಪ್ರದೇಶದಲ್ಲಿರುವುದರಿಂದ ಇದನ್ನು ಗಂಜಿ ಕೇಂದ್ರವನ್ನಾಗಿ ಮಾಡಲಾಗಿದೆ ಈಗಾಗಲೇ ಎಲ್ಲ ರೀತಿಯ ವ್ಯವಸ್ಥೆ ಇಲ್ಲಿ ಮಾಡಲಾಗಿದೆ ಅಂತ ಜಿಲ್ಲಾಡಳಿತ ಹೇಳ್ತದೆ ಆದರೆ ಕೇವಲ ಮೊದಲನೇ ದಿನಕ್ಕೆ ಮಾತ್ರ ಇದು ಸೀಮಿತವಾಗಿತ್ತು ಹೊರತಾಗಿ ಈಗ ಯಾವುದೇ ಒಂದು ಸೌಲಭ್ಯಗಳು ಇಲ್ಲಿ ಸಿಗ್ತಾ ಇಲ್ಲ ಸರಿಯಾಗಿ ಕುಡಿಯಲು ನೀರು ಸಿಗ್ತಾ ಇಲ್ಲ ಇನ್ನೂ ಒಂದು ಅಮಾನವೀಯತೆ ಒಂದು ಘಟನೆ ಏನಂದರೆ ಇಲ್ಲಿನ ಹೆಣ್ಮಕ್ಳಿಗೆ ಏನಿದ್ದಾರೆ ಅವರಿಗೆ ಒಂದು ಸ್ನಾನದ ಗೃಹ ಇಲ್ಲ ಹೀಗಾಗಿ ಅವರೂ ಕೂಡ ಸ್ನಾನಕ್ಕೆ ಶೌಚಾಲಯಕ್ಕೆ ಹೋಗ್ಬೇಕಂದ್ರೆ ಪರದಾಡ್ತಾ ಇದ್ದಾರೆ ಸೊ ಇದು ಇದು ಹುರಸಗುಂಡಿ ಗ್ರಾಮದ ಈ ಒಂದು ಪರಿಸ್ಥಿತಿ ಇಲ್ಲಿನ ಜನರನ್ನು ಮಾತಾಡಿಸೋಣ ಅವರ ಒಂದು ಸಂಕಷ್ಟವನ್ನು ಕೇಳೋಣ ಅಂದರೆ ಈಗಾಗಲೇ ಅವರು ಕಳೆದ ಒಂದು 4 ದಿನಗಳಿಂದ ಇಲ್ಲಿದ್ದಾರೆ ಸೊ ಅವರ ಒಂದು ಕಷ್ಟದ ಪರಿಸ್ಥಿತಿ ನಿಜಕ್ಕೂ ಕೂಡ ಭಾಳಷ್ಟು ಗಂಭೀರವಾಗಿದೆ ಅಕ್ಕ ಹೇಳ್ರಿ ಇಲ್ಲಿ ಈಗ ಏನು ಸಮಸ್ಯೆ ಇದೆ ಇಲ್ಲಿ ಇಲ್ಲಿ ಏನಾದರೂ ಸೌಲಭ್ಯ ಇದೆಯಾ ಹೋಗಕ್ನಾಗಲ್ಲ ಬರ್ಲಕ್ನಾಗಲ್ಲ ಇಲ್ಲಿ ಮೈ ತೊಕ್ಕ ವ್ಯವಸ್ಥೆ ಇಲ್ಲ ನಾವು ಊಟ ಬಟ್ಟೆ ಮೇಲೆ ಹೊರಗೆ ಬಂದೀವಿ ನೈಟೇ ರಾತ್ರಿ ನೀರು ಬಂದಾವ ಬುಧವಾರ ನೈಟ್ 12 ಗಂಟೆಗೆ ನೀರು ತೊಗೊಂಬಂದಿರಿ ನೀವು ನಾವು ಅವಾಗೆ ಹೊರಗಾಗಿವಿ ಅಲ್ಲಿಂದ ನಾವು ಯಾರನ್ನ ಮನೆಗೆ ಹೋಗ್ಲಕ್ನು ಯಾರ ಮನೆಗಂತ ಹೋಗ್ಬೇಕು ಸರ್ ಮಕ್ಕಳು ಕಟ್ಕೊಂಡು ಎಲ್ಲಿಗಂತ ಹೋಗ್ಬೇಕು ಹಳಿ ಊರಿಗೆ ಬಂದವ ನೀರಂತ ಸ್ನಾನಕ್ಕೂ ನೀರಿಲ್ಲ ಸ್ನಾನ ಮಾಡಕ್ಕೆ ಇಲ್ಲ ಸರ್ ಇಲ್ಲಿ ನೀರು ಸ್ನಾನ ಮಾಡಕ್ಕೆ ಇಲ್ಲ ಕುಡಿಯಕ್ಕೆ ಅಷ್ಟೇ ಬರ್ತದ ನೀರು ಹೆಂಗ ಈಗ ಸ್ನಾನ ನಾವು ಮತ್ತೆ ಹಂಗೆ ಹೋಗೋದು ಹೊಳಿ ನೀರಲ್ಲಿ ತೊಗೋದು ಅಲ್ಲೇ ಎಲ್ಲೇನ ಮರಿ ಇದ್ದಲ್ಲೇ ಮೈ ತೊಳ್ಕೋದು ಬಂದ್ಬಿಡ್ತೀವಿ ಸರ್ ಅಮ್ಮ ನಿಮ್ಗೆ ಹೆಂಗೆ ಪರಿಸ್ಥಿತಿ ನೀವು ಅದೇ ಪರಿಸ್ಥಿತಿ ಇದೆ ಸರ್ ನಾವು ಎಲ್ಲರೂ ಒಂದೇ ಗುಂಪಿನವರು ಅಲ್ಲೇ ಇದೆ ಸರ್ ಎಲ್ಲ ನಮ್ಮ ಮನೆ ಎಲ್ಲ ಹೋಗಕ್ಕಾಗಲ್ಲ ಸಣ್ಣ ಸಣ್ಣ ಮಕ್ಕಳು ತಗೊಂಡು ಇಲ್ಲಿ ಕುಂತೀವಿ ಸರ್ ಈಗ ನೀವು ಕೂಡ ಗರ್ಭಿಣಿ ಇದ್ದೀರಿ ಹೆಂಗ ಮತ್ತೆ ಈಗ ಅಲ್ಲಿ ತ ಗಂಟ ನಡ್ಕೊಂತ ಹೋಗಿ ಬಂದು ಸ್ನಾನ ಮಾಡಿ ಇಲ್ಲಿ ಒಂದು ಊಟ ಮಾಡಿ ನೀವು ಕೂಡ ಅಲ್ಲಿಗೆ ಹೋಗ್ಬೇಕು ನಮ್ಮಲ್ಲಿ ಅಲ್ಲೇ ಇದೆ ಸ್ನಾನ ಕೊಟ್ಟ ಇಲ್ಲಿ ಇಲ್ಲ ಇಲ್ಲಿ ಎಲ್ಲಿ ಇಲ್ಲ ರೀ ಅಲ್ಲಿಗೆ ಹೋಗಿವ್ರಿ ಬಾಕ್ಲಿ ಹತ್ರನೇ ನೀರು ಕುಡಿಯಕ್ ಮಾತ್ರ ಇದೆ ಸ್ನಾನಕ್ಕಿಲ್ಲ ಏನಿಲ್ಲ ಎಲ್ಲ ಮನೆ ಹತ್ರ ಹೋಗ್ಬೇಕು ಮನೆಯಾಗ ನೀರು ಚಿಕ್ಕ ಪುಟ್ಟ ಮಕ್ಕಳಿದಾರೆ ಇವ್ರನ್ನ ಬಿಟ್ಟು ಇವ್ರು ಹೆಂಗ ಎತ್ಕೊಂಡು ಹೋಗ್ಬೇಕು ಬೇರೆದವ್ರ ಬಳಿ ಇರಲ್ಲ ಮಕ್ಕಳು ಹತ್ರನೇ ಎತ್ಕೊಂಡು ಹೋಗ್ಬೇಕು ಕಷ್ಟ ಇದೆ ಅಂತ ಅಧಿಕಾರಿಗಳು ಯಾರಾದ್ರೂ ಬಂದಿದಾರಾ ಹೆಂಗ ಬಂದಿಲ್ಲ ಸರ್ ಬಂದ್ಗೇಶಂದು ಹೋಗ್ಯಾರ ಹಿಂದಕ್ಕೆ ಅರ್ಧ ದಾರಿಲಿ ಬಂದು ಹೋಗ್ಯಾರ ಹಿಂದಕ್ಕೆ ಕೇವಲ ನಿಮ್ಗೆ ಊಟ ಅಷ್ಟೇ ಚಂದ ಕೊಡ್ತಿದ್ರ ಉಳಿಕೆದ್ದು ಏನಿಲ್ಲ ನಾಲ್ಕು ಮಂದಿ ಮೊಮ್ಮಕ್ಕಳು ಶಿಶಿ ಮಗ ಈಶ್ ಮಂದಿ ಅದು ಏನೇನಿಲ್ಲ 4 ಮನಿ ಸುಮ್ಮನೆ ತುಂಬಿ ತುಳುಕ್ತದ್ರ ನೀರು ಏನ್ ಕಡೆ ಇಲ್ಲ ಅಂಗಳ ವಯಸ್ಸಿಗೆ ಬಂದವ ಈ ಕಡೆ ಕುಂತೀವ್ರು ನಾವು ಅಲ್ಬಾಗಿ ಆಳಲಕತ್ತದ ಮನೆ ಮನೆಗೆ ಆಳಲ್ಲ ಎಲ್ಲ ಬಟ್ಟೆ ತೊಯ್ದವ ಜಾಳ ತೊಯ್ದವ ಎಲ್ಲ ಕಾಳ ಕಡೆ ಎಲ್ಲ ತೊಯ್ದ್ಬಿಟ್ಟವ ಕಳಾಸು ಬಿಟ್ಟದ ಬಿಟ್ಟು ಬಂದ್ಬಿಟ್ರಿ ನೀರು ಬಂದವ ಯಾವ ಯಾವ್ದೊಂದು ತೊಗ ಮಾಡ್ತಿನ್ಯಾಗ ರಾತ್ರಿ ಯಾವಾಗಾದ್ರೂ ಹಿಂಗ ಆಗಿತ್ತಾನ ನಿಮ್ಮ ಊರಾಗ ಭಾಳ ಆಗಿಲ್ರಿ ಈಗ ಇದೇ ಸಲನೇ ಭಾಳ ಇದು ಒಂದು ಪರಿಸ್ಥಿತಿ ನಿಜಕ್ಕೂ ಕೂಡ ಸರ್ಕಾರ ಇವರ ಒಂದು ಸಂಕಷ್ಟವನ್ನು ಆಲಿಸಬೇಕು ಯಾಕಂದ್ರೆ ಇವರು ಆ ಹೆಣ್ಮಕ್ಳು ಎಲ್ಲಿ ಹೋಗಿ ಸ್ನಾನ ಮಾಡೋಕ್ಕಾಗತ್ತೆ ಒಳಗೆ ಹೋಗಿ ಮಾಡೋಕ್ಕಾಗತ್ತೆ ಇವರು ಗರ್ಭಿಣಿಯರಿದ್ದಾರೆ ವಯಸ್ಸಾದವರು ಇದ್ದಾರೆ ಇವರಿಗೆ ಒಂದು ಸ್ನಾನ ಗೃಹ ಅನ್ನೋ ತಾತ್ಕಾಲಿಕ ಶೆಡ್ಡನ್ನು ಮಾಡಿಕೊಟ್ರೆ ಅವ್ರು ಇಲ್ಲೇ ಸ್ನಾನವನ್ನು ಮಾಡ್ತಾರೆ ಅವರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಇದು ಸರ್ಕಾರ ಎಲ್ಲೋ ಕಣ್ಮುಚ್ಚಿಕೊಳ್ತಿದೆ ಅಂತ ನಿಜಕ್ಕೂ ಕೂಡ ಹುರಸಗುಂಡಿಗೆ ಗ್ರಾಮಸ್ಥರ ಈ ನೋವು ರಾಜ್ಯದ ಯಾವ ಜನತೆಗೆ ಬರಬಾರ್ದು ಅಂತ ಅವ್ರು ಹೇಳ್ತಿದ್ದಾರೆ ಬಟ್ ಅವರ ನೋವಿಗೆ ಸ್ಪಂದಿಸುವವರು ಯಾರು ಇಲ್ಲದಂತಾಗಿದೆ ಕ್ಯಾಮ್ರಾಮನ್ ರೂಪೇಶ್ ಜೊತೆ ಸುನಿಲ್ ಪಾಟೀಲ್ ಪಬ್ಲಿಕ್ ಟಿವಿ ಯಾದಗಿರಿ